ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದಂತಹ ಸಾಬುದಾನದ್ದು ವಡ ನೆನೆಸ್ಬಿಟ್ಟಲ್ಲ, ಸಾಬುದಾನದ್ದು ಪೌಡ್ರ್ ಹಾಕ್ಬಿಟ್ಟು ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮ್ ರೀ, ಏನು ಚೇಂಜಸ್ ಇಲ್ಲ. ಸಾಬುದಾನ ಮತ್ತೆ ಜೀವಕ್ಕೆ ನಮಗೆ ಒಳ್ಳೆಯದು. ಇದು ನಮಗೆ ಡೈಜೆಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಬೋನ್ ಫ್ರೆಂಡ್ಲಿ, ಇದು ಗ್ಲುಟನ್ ಫ್ರೀ, ಬಿ ಪಿನ ಕಂಟ್ರೋಲ್ ಮಾಡುತ್ತೆ. ಹೀಗೆ ಇಷ್ಟೆಲ್ಲ ಒಳ್ಳೆ ಗುಣಗಳನ್ನು ಇಟ್ಕೊಂಡಿರುವಂತಹ ಸಾಬುದಾನದಿಂದ ನಾವು ಪೌಡರ್ ಮಾಡಿ ವಡ ಹೇಗೆ ಮಾಡೋದು ಅನ್ನೋ ರೆಸಿಪಿನ ತಗೊಂಡ್ಬಂದಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣವಾ. ಸಾಬುದಾನ ವಡೆಗೆ ಏನೇನು ಬೇಕಂತ ನೋಡೋಣವಾ. ಒಂದು ಕಪ್ಪು ಸಾಬುದಾನ, ಒಂದೂವರೆ ಕಪ್ಪು ಬೇಯಿಸಿದ ಆಲೂಗಡ್ಡೆ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪು ನೆಲಗಡಲೆ ಬೀಜ ಹುರಿದಿದ್ದು ಪುಡಿ ಮಾಡಿರೋದು, ಹಾಗೆ ಹುರಿದಿದ್ದಂತಹ ಜೀರಿಗೆ ಪುಡಿ, ಲಿಂಬೆಹಣ್ಣಿನ ಜ್ಯೂಸು, ಹಸಿಮೆಣಸಿನಕಾಯಿ ಮತ್ತು ಶುಂಠಿದು ಪೇಸ್ಟ್, ಉಪವಾಸಕ್ಕೆ ಯೂಸ್ ಮಾಡುವಂತಹ ಸೇಂದಾ ನಮಕ್ ಅಂತ ಹೇಳ್ತಾರಲ್ಲ ಅದು, ಮತ್ತು ಕೊತ್ತಂಬರಿ ಸೊಪ್ಪು, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಇದಕ್ಕೆ. ಈಗ ಒಂದು ಕಪ್ಪು ಸಾಬುದಾನನ ಮಿಕ್ಸಿ ಬೌಲ್ಗೆ ಹಾಕ್ಕೊಳ್ಳೋಣ. ಪುಡಿ ಮಾಡಬೇಕು, ಇದನ್ನು ಫೈನಾಗಿ ಪುಡಿ ಆಗಬೇಕು. ನೋಡಿ ಫ್ರೆಂಡ್ಸ್, ಇದು ನೈಸ್ ಆಗಬೇಕು, ಇಷ್ಟು ನೈಸ್ ಆಗಬೇಕು. ನೈಸ್ ಆಗದೇ ಇದ್ದರೆ ವಡೆ ಮಾಡಬೇಕಾದ್ರೆ ವಡೆ ಎಲ್ಲ ಬಿಚ್ಚಿಕೊಂಡು ಎಣ್ಣೆಯಲ್ಲಿ ಹಾರುವ ಚಾನ್ಸಸ್ ಇದೆ. ಇಷ್ಟು ನೈಸ್ ಆಗಬೇಕಿದು ಪುಡಿ. ಪುಡಿ ಮಾಡಿರೋ ಸಾವಕ್ಕಿ ಪುಡಿನ ಬೌಲ್ಗೆ, ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಬೇಯಿಸ್ಕೊಂಡು ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಒಂದೂವರೆ ಕಪ್ಪು ಆಲೂಗಡ್ಡೆನ ಇದಕ್ಕೆ ಸಾಬುದಾನ ಪೌಡರ್ ಬೌಲ್ಗೆ ಹಾಕ್ಕೊಳ್ಳಿ. ಇದ್ರ ಸ್ಪೆಷಾಲಿಟಿ ಏನಂದ್ರೆ ನಾವಿಲ್ಲಿ ಆಲೂ ಇದು ನೆನೆಸೋದಿಲ್ಲ, ಸಾಬುದಾನ ಪುಡಿ ಮಾಡಿ ಮಾಡೋದು. ಕಡಲೆಕಾಯಿ ಬೀಜದ ಪುಡಿ, ಶುಂಠಿ ಮತ್ತು ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪವಾಸದ್ದು ಉಪ್ಪು, ಜೀರಿಗೆ ಪುಡಿ ಹುರಿದಿದ್ದು, ಲಿಂಬೆಹಣ್ಣು ಹೇಳ್ತೀನಿ, ಮಿಕ್ಸ್ ಮಾಡೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅರ್ಧ ಗಂಟೆ ಮುಚ್ಚಿ ರೆಸ್ಟ್ ಮಾಡಲಿಕ್ಕೆ ಇಡಬೇಕು. ಇವಾಗ ನೋಡಿ ಅರ್ಧ ಗಂಟೆ ಆಗಿದೆ, ಓಪನ್ ಮಾಡಿಬಿಟ್ಟು ಚೆಕ್ ಮಾಡಿ ಏನಾಗಿದೆ ಅಂತಂದ್ಬಿಟ್ಟು. ಗಟ್ಟಿಯಾಗಿದೆ, ಚೆನ್ನಾಗಿ ಬೈಂಡಿಂಗಿಗೆ ಬರಲ್ಲ. ಸೊ 2 ಟೇಬಲ್ ಸ್ಪೂನ್ ನೀರು ಹಾಕ್ತೀನಿ, ಎಲ್ಲ ಸಾಬುದಾನ ಎಳ್ಕೊಂಬಿಟ್ಟಿದೆ. ಆಲೂಗಡ್ಡೆದು ಮಾಯಿಶ್ಚರ್ ಎಲ್ಲ ಎಳ್ಕೊಂಬಿಟ್ಟಿದೆ. 2 ಟೇಬಲ್ ಸ್ಪೂನ್ ನೀರು ಹಾಕಿದರೆ ಕರೆಕ್ಟಾಗಿ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾದಬೇಕು. ಈ ಥರ ನಾದ್ಕೋಬೇಕು. ಹೀಗೆ ಒಂದು ಚೆನ್ನಾಗಿ ಹಿಟ್ಟಿನ ಹಾಗೆ ನಾದ್ಕೊಂಡ್ರೆ ಇವಾಗ ಸಣ್ಣ ಗುಳಿಗೆ ತಗೊಂಡು ಈ ಥರ ಹೀಗೆ ಮಾಡಿಕೊಂಡು ಎಷ್ಟು ತೆಳು ಆಗುತ್ತೋ ಅಷ್ಟು ತೆಳು ಮಾಡ್ಕೊಳ್ಳಿ. ಈ ಥರ ಓವಲ್ ಶೇಪ್ ನಿಮ್ಗೆ ಬೇಕಾದ್ರೆ ರೌಂಡ್ ಬೇಕಾದ್ರೆ ರೌಂಡ್ ಕೊಡ್ಬೋದು. ನಾನು ಓವಲ್ ಶೇಪ್ ಕೊಟ್ಟಿದ್ದೀನಿ. ಹೀಗೆ ಇಲ್ಲಿಡ್ತೀನಿ ನೋಡಿ, ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನನಗೆ ಫ್ರೈ ಮಾಡಲಿಕ್ಕೆ ಅನುಕೂಲ ಆಗೋ ಹಾಗೆ. ಈಗ ಫ್ರೈ ಮಾಡೋಣ. ಹಾಕ್ತಾ ಇದ್ದೀನಿ ನೋಡಿ, ಈಗ ಎಣ್ಣೆ ಕಾದಿದೆ, ಮೆತ್ತಗೆ ಬಿಡಿ ಮತ್ತು ಮೊದಲು ಮುಟ್ಟಬೇಡಿ.
ತನ್ನಿಂತಾನೆ ಮೇಲೆ ಬರುತ್ತದು, ಆಮೇಲೆ ಮುಟ್ಬೋದು. ಮೀಡಿಯಂ ಫ್ಲೇಮಲ್ಲಿ ಯಾವತ್ತೂ ಇದನ್ನು ಫ್ರೈ ಮಾಡಬೇಕು. ನೋಡಿ ಈಗ ನೋಡಿ ಫರ್ಮ್ ಆಗಿದೆ, ನೋಡಿ ಫರ್ಮ್ ಆದಮೇಲೆ ನಾವು ಫ್ಲಿಪ್ ಮಾಡಬೇಕು. ಅದಕ್ಕಿಂತ ಮುಂಚೆ ಫ್ಲಿಪ್ ಮಾಡಿದ್ರೆ ಎಲ್ಲ ಎಣ್ಣೆಯಲ್ಲಿ ಬಿಟ್ಬಿಡುತ್ತೆ. ಇವಾಗ ಒಂಚೂರು ಕೆಳಗಡೆಯಿಂದ ಬ್ರೌನ್ ಆಗಿದೆ ನೋಡಿ, ಒಂಚೂರೇ ಚೂರು. ಹೀಗಾದರೆ ನಮಗೆ ಗೊತ್ತಾಗತ್ತೆ ಸ್ಪ್ಯಾಟುಲ ಹಾಕಿದ ತಕ್ಷಣ. ಹಾಗೆ ಇವಾಗ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಬ್ರೌನ್ ಆಗೋ ತನಕ ಫ್ಲಿಪ್ ಆ್ಯಂಡ್ ಫ್ಲೈ, ಫ್ಲಿಪ್ ಆ್ಯಂಡ್ ಫ್ರೈ ಮಾಡಿ ಹುರಿಬೇಕು. ಎಲ್ಲ ಮೇಲೆ ಬಂದಿದೆ, ಕಾಣತ್ತಲ್ಲ ನೋಡಿ. ಇವಾಗ ಮತ್ತೆ ಫ್ಲಿಪ್ ಮಾಡುವ ನೋಡಿ. ಬ್ರೌನ್ ಆಗ್ತಾ ಇದೆ, ಗೋಲ್ಡನ್ ಬ್ರೌನ್ ಆಗಬೇಕು, ಆಮೇಲೆ ತೆಗೆಯೋದು. ಫ್ರೆಂಡ್ಸ್ ನೋಡಿ ಇವಾಗ ಇದು ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗ್ತಾ ಬಂದಿದೆ, ಹೌದಾ ನೋಡಿ. ಉಬ್ಬಿ ಕೂಡ ಬಂದಿದೆ, ಅಂದರೆ ಎಲ್ಲೂ ಎಣ್ಣೆಯಲ್ಲಿ ಬಿಡಲಿಲ್ಲ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಅಂದರೆ ನಾವು ಮಾಡಿರೋದು ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಅಂತ. ಮತ್ತು ಇದನ್ನ ಯಾವತ್ತೂ ಮೀಡಿಯಮ್ ಫ್ಲೇಮಲ್ಲೇ ನೀವು ಅದನ್ನು ಫ್ರೈ ಮಾಡಬೇಕು. ಆವಾಗ ಮಾತ್ರ ತುಂಬ ಚೆನ್ನಾಗಿ ಫ್ರೈ ಆಗಿ ಬರುತ್ತೆ ನೋಡಿ. ಇವಾಗ ನೋಡಿ ಆಗ್ತಾ ಬಂತು, ಇನ್ನೊಂದು 2 ನಿಮಿಷ ಆದ ತಕ್ಷಣ ತೆಗೆಯೋದು ನೋಡಿ. ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ, ಹೌದಾ ಕಾಣುತ್ತಲ್ಲ ನಿಮಗೆ ಎಷ್ಟು ಚೆನ್ನಾಗಿ ಹುರಿದು ಬಂದಿದೆ ನೋಡಿ. ಚೆನ್ನಾಗಿ ಗೋಲ್ಡನ್ ಕಲರ್ ಆದಮೇಲೆ, ಸಿಝಲಿಂಗು ಸ್ಟಾಪ್ ಆದಮೇಲೆ ನಾವು ಅದನ್ನು ಕೊಲಾಂಡ್ರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇನ್ನೂ ನೋಡಿ ಸಿಝಲಿಂಗ್ ಆಗ್ತಾ ಇದೆ ಎಣ್ಣೆಯಲ್ಲಿ, ಅದರಿಂದ 1-2 ನಿಮಿಷ ಬಿಟ್ಟು ಫ್ಲಿಪ್ ಆ್ಯಂಡ್ ಫ್ರೈ ಮಾಡ್ತಾ ವಡೆಯನ್ನು ಫ್ರೈ ಮಾಡಿ ಇವಾಗ ನೋಡಿ ಆಯಿತು. ಮೆಸ್ಟ್ ಸ್ಪ್ಯಾಟುಲಾಗಿ ತೆಗಿತಾ ಇದ್ದೀನಿ. ಈಗ ಎಲ್ಲ ಎಣ್ಣೆನೂ ಬಸಿದ್ಬಿಟ್ಟು ನೀವು ಟ್ರಾನ್ಸ್ಫರ್ ಮಾಡ್ಬೋದು ಇವಾಗ ಕೊಲ್ಯಾಂಡ್ರಿಗೆ ನೋಡಿ. ಆಲ್ರೆಡಿ ನಾನು ಇಷ್ಟು ವಡೆನ ಹುರಿದು ಇಟ್ಟಿದ್ದೀನಿ, ಕಾಣ್ತಾ ಇದೆ ಅಲ್ವಾ ನಿಮಗೆ. ಎಮ್ಮಿ ವಡೆ ರೀ, ತುಂಬ ಚೆನ್ನಾಗಾಗತ್ತೆ. ನಾವು ನೆನ್ಸ್ ಮಾಡ್ತೀವಲ್ಲ ಅದರಷ್ಟು ಎಣ್ಣೆನೂ ಕುಡಿಯೋದಿಲ್ಲ ಇದು, ತುಂಬ ಚೆನ್ನಾಗಾಗತ್ತೆ. ಫ್ರೆಂಡ್ಸ್ ನೋಡಿ, ಅಕಸ್ಮಾತ್ ನಾವು ಮಾಡಿದ ಹಿಟ್ಟು ಸರಿಯಾಗಲಿಲ್ಲ, 1-2 ಸಾಬುದಾಣ ಅದರಲ್ಲಿ ಉಳಿತು ಅಂದರೆ ಸಾಬಕ್ಕಿ ನೋಡಿ, ಹಿಂಗಾಗತ್ತೆ. ಹಾಂ, ಅದು ಇದು ಬರ್ಸ್ಟ್ ಆಗೋ ಚಾನ್ಸಸ್ ಕೂಡ ಇದೆ. ಆದರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಕನ್ಸಿಸ್ಟೆನ್ಸಿ, ಎಷ್ಟು ಒಳ್ಳೆಯದಾಗಿದೆ. ಹೊರಗಡೆಯಿಂದ ಕಿಸ್ಪಿ, ಒಳಗಡೆಯಿಂದ ಸಾಫ್ಟ್, ತುಂಬ ಚೆನ್ನಾಗಾಗಿದೆ. ಟ್ರೈ ಮಾಡಿ ಮತ್ತು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ.